ಹಣ ಆಸ್ತಿ ಅಂತಸ್ತು ಎಂಥವರನ್ನು ಕೂಡ ದುರಾಸೆಗೆ ತಳ್ಳಿಬಿಡುತ್ತೆ. ಆ ದುರಾಸೆ ಸ್ವಾರ್ಥವಾಗಿ ಬದಲಾಗಿ ಅಮಾನವೀಯ ಘಟನೆಗಳಿಗೆ ಪ್ರೇರೇಪಿಸುತ್ತೆ. ಎಸ್ ವೀಕ್ಷಕರೇ, ಹೀಗೆ ಆಸ್ಪತ್ರೆಯ ಬೆಡ್ ಮೇಲೆ ತಲೆಗೆ ಸ್ಟಿಚ್ ಹಾಕಿಸಿಕೊಂಡು ಮಲಗಿರುವ ಸುಮಾರು 60 ವರ್ಷದ ವ್ಯಕ್ತಿಯ ಹೆಸರು ಕೃಷ್ಣಪ್ಪ. ಹೆಬ್ಬೂರು ಹೋಬಳಿಯ ಜಲ್ಲಿಪಾಳ್ಯ ಗ್ರಾಮದಿಂದ ಗಂಗಾಧರಯ್ಯ ಮಗಳಾದ ಅಶ್ವಿನಿ ಎಂಬ ಆಕೆಯನ್ನ ತನ್ನ ಮೊದಲನೇ ಮಗ ಪುನೀತ್ಗೆ ಮದುವೆ ಮಾಡಿಕೊಂಡಿರುತ್ತಾನೆ. ಕೃಷ್ಣಪ್ಪನಿಗೆ ಹೆಂಡತಿ ಹಾಗೂ ಎರಡನೇ ಮಗ ಸತ್ತು ಹೋಗಿದ್ದಾರೆ. ಒಬ್ಬಂಟಿಯಾಗಿ ಜೀವನ ಕಳೆಯುತ್ತಿದ್ದ ಕೃಷ್ಣಪ್ಪನ ಮೇಲೆ ಯಾಕೆ ಇಂಥ ದಾಳಿಯಾಗಿದೆ ಅಂತೀರಾ? ಹೇಳ್ತೀವಿ ಕೇಳಿ. ಕೃಷ್ಣಪ್ಪನ ಮಗ ಪುನೀತ್ ಸೊಸೆ ಅಶ್ವಿನಿ ಊರಲ್ಲಿ ವಾಸ್ತವ್ಯ ಹೂಡಿದ್ದಾನೆ. ಈ ನಿಟ್ಟಿನಲ್ಲಿ ಕೃಷ್ಣಪ್ಪನ ಆಸ್ತಿಯನ್ನ ಅಶ್ವಿನಿಗೆ ಬರೆಯುವಾಗಿ ಅಶ್ವಿನಿ ತಂದೆ ಗಂಗಾಧರಯ್ಯ ತಮ್ಮ ಸ್ವಾಮಿ ಕೃಷ್ಣಪ್ಪನಿಗೆ ಒತ್ತಡ ಇರುತ್ತಿದ್ದಾರಂತೆ. ಈ ಕೃಷ್ಣಪ್ಪ ಕಳೆದ ದಿನ ಜಲ್ಲಿಪಾಳ್ಯದಲ್ಲಿರುವ ಶನಿ ಮಹಾತ್ಮ ದೇವಸ್ಥಾನಕ್ಕೆ ಬಂದಿರುವ ವಿಷಯ ಕೇಳಿದ ಬೀಗರು ಕೃಷ್ಣಪ್ಪನ ಮೇಲೆ ದೊಣ್ಣೆಗಳಿಂದ ದಾಳಿ ಮಾಡಿ ಕೊಲೆ ಯತ್ನ ಮಾಡಿದ್ದಾರೆ ಎಂದು ಪ್ರಕರಣದಲ್ಲಿ ದಾಖಲಾಗಿದೆ. ಕೃಷ್ಣಪ್ಪ ಅಂತ ಇದು ನಿನ್ನೆ ಜಲ್ಲಿಪಾಳ್ಯಕ್ಕೆ ಹೋಗಿದ್ದೆ, ಶನಿ ಮಹಾತ್ಮನ ಕರ್ಕೊಂಬರೋಕೆ ಕತೆ ಓದ್ಸೋಕ್ಕೆ ಅಂತ ಹೋಗಿದ್ದೆ ಊರು ಜಲ್ಲಿಪಾಳ್ಯ ಹೋಗಿದ್ದೆ. ಊರಿಂದ ಕುದುರೆಯಿಂದ ಬಂದು ಜಲ್ಲಿಪಾಳ್ಯಕ್ಕೆ ಹೋಗಿದ್ದೆ. ಸೊಸೆ ಗಂಗಾಧರಪ್ಪ ಸ್ವಾಮಿ ಅವ್ರು ಮೂರು ಜನ ಇನ್ನೊಬ್ಬ ಮೂರು ಜನ ಬಂದು ಅಟ್ಯಾಕ್ ಮಾಡಿದ್ರು. ಅದೇ ಊರವರೇ, ನಮ್ಮ ಬೀಗ್ರೇ ಜಮೀನು ಕೇಳಿದ್ರು, ಆರ್ಕೊಂಡೆ ಜಮೀನು ಬರ್ಕೊಡು ಅಂತ. ನಾನು ಇನ್ನ ಕೇಸು ಅವಾಗೆಲ್ಲ ನಿಮ್ಮ ಭಾಗ ನಿಮ್ಗೆ ಕೊಟ್ಬಿಟ್ಟಿದ್ದೀನಿ, ನಿಮ್ಮ ಭಾಗಕ್ಕೆ ಹೋಗ್ರಿ. ಕೊಡಿದ್ರೆ ಮೂರು ಜನ ಗುದ್ದಲಿಕ್ಕೆ ಅವು ತಗೊಂಬಂದು ಬುಲ್ಡ್ ಹೊಡೆದು ಹಾಕಿ ಅಟ್ಯಾಕ್ ಮಾಡಿ ಹೊಡೆದ್ರು. ಮೂರು ಜನ ಬಂದು ಅಲ್ಲಿ ನಮಗೆ ನಿಲ್ಲಿಸಿ ಅವ್ರನ್ನ ಹಿಡ್ಕೊಂಬಂದು ಮೂರು ಮೇಲೆ ಹೋಗಿದ್ದೆ. ಮೂರು ಜನ ಹಿಡ್ಕೊಂಬಂದು ಪೊಲೀಸ್ನವ್ರಿಗೆ ಕೊಟ್ಟರು. ನಾನು ನನ್ನ ಜಮೀನ ಕೋಲ್ಟಾಗೆ ಡಿಗ್ರಿ ಮಾಡಿಸಿ 25 ಕೊಂಟೆಲಿ 12 ಕೊಂಟೆ ಅವ್ರಿಗೆ ಕೊಟ್ಟೆ. ಇನ್ನು 12 ಕೊಂಟೆ ನನಗೆ ಬಂತು. ಇನ್ನಂಥ 12 ಕೊಂಟೆಲಿ 6 ಕೊಂಟೆ ಅವ್ರಿಗೆ ಕೊಟ್ಟೆ. ಕೋಲ್ಟಾಗ ಡಿಗ್ರಿ ಆಗಿತ್ತು, ಭಾಗ ಕೊಟ್ಟಾದ್ಮೇಲೆ ಇನ್ನು 6 ಕೊಂಟೆ ಇತ್ತಲ್ಲ ಬರ್ಕೊಡು ಅಂತ ಹಿಂಸೆ ಮಾಡಿ ಬರ್ಕೊಡಲ್ಲ ಅಂದಿದ್ದಕ್ಕೆ ಗುದ್ದಲಿ ಕಲ್ತಾಂಡು ಸಸ್ಪಿನಿ ಅವರ ಅಪ್ಪ ಗಂಗಾಧರಪ್ಪ ಸ್ವಾಮಿ ಮೂರು ಜನನು ಕೊಲೆ ಮಾಡೋಕ್ಕೆ ಅವ್ರೆ ಸಸಿ ಹೆಸರಿಗೆ ನಾನು ಕೊಡಲ್ಲ, ನಿನ್ನ ಭಾಗ ನೀನು ಕೊಟ್ಟಿದ್ದೀನಿ ಅಂತ ಹೇಳಿ ಕುದುರೆಗು ಟೇಷನಾಗೆ ಜಗಳೇನೂ ಆಗಿಲ್ಲ. ಜಮಿ ಅವರು ಇದು ಕೊಡಿ, ನನ್ನ ಕೊಟ್ಬಿಡು, ನನ್ನ ನಿನ್ನ ಭಾಗನಲ್ಲಿ ಎರಡು ತಾವಲು ಕೊಟ್ಟು ನಿನ್ನ ಭಾಗ ನೀನು ತಾಂಡಿ ನಾನು ಕೊಡಲ್ಲ ಅಂದೆ. ನೀವು ಕುದುರೆಗೆ ಕವಿತಾ ಟ್ಯಾಕ್ಸ್ ಮೇನ್ ರೋಡಾಗಿ ಮರೂರು ರಸ್ತೆಯಲ್ಲಿ ಕಾಳಿಕಮ್ಮನ ದೇವಸ್ಥಾನ ಎದುರಿಗೆ ಐತೆ ನಮ್ಮ ಜಮೀನು. ಅದಕ್ಕೋಸ್ಕರ ಇಷ್ಟು ಜನ ಬಂದು ಅಟ್ಯಾಕ್ ಮಾಡಿ ಹೊಡೆದ್ರು. ಒಟ್ಟಾರೆ ಒಬ್ಬಂಟಿಯಾಗಿರುವ ಕೃಷ್ಣಪ್ಪ ತನ್ನ ಸೊಸೆ ಮನೆಯವರಿಂದ ಜೀವ ರಕ್ಷಣೆಗಾಗಿ ಅಂಗಲಾಚುತ್ತಿದ್ದಾನೆ. ಈ ಸಂಬಂಧ ಹೆಬ್ಬೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ಸದ್ಯ ಕೃಷ್ಣಪ್ಪ ತುಮಕೂರು ಜಿಲ್ಲಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಗಜೇಂದ್ರ, ನ್ಯೂಸ್ ಡೆಸ್ಕ್ ಬ್ಯೂರೋ, ಅಮೋಕ್ ಟಿವಿ, ತುಮಕೂರು.